ದಯವಿಟ್ಟು ಏನು ಸರ್ಕಾರ ಒಪ್ಪಿಗೆ ಸರ್ ನಾನು ದಯವಿಟ್ಟು ಇನ್ನೇನು ನಾನು ಎಲ್ಲ ನಿಮ್ಮ ಮಾತಿಗೆ ನಾನು ಕೊಟ್ಟಿದ್ದೀನಿ ನನಗೆ ರಚನೆಗೆ ಒಪ್ಪಿಗೆ ಗವರ್ನಮೆಂಟ್ ಮುನಿ ಎತ್ತಿರುವಂತದ್ದು ತಮ್ಮದೇ ಪಕ್ಷದ ಸಂಸದರು ಸರ್ ನಾನು ಇದೆಲ್ಲ ನಾನು ಏನು ಹೇಳಲಿಲ್ಲ ಒಂದೇ ಮಾತು ಹೇಳಿದೆ ಒಂದೇ ಮಾತನ್ನ ಬಿಚ್ಚು ಮನಸ್ಸಿನಿಂದ ನಿಮ್ಮ ಮುಂದೆ ನಿಮ್ಮನ್ನು ಕೈಮುಗಿದು ಪ್ರಾರ್ಥನೆ ಮಾಡಿದ್ದೀನಿ 30 ವರ್ಷಗಳ ಕಾಲದಲ್ಲಿ 10 ಜನನ ಇದೇ ತರದಲ್ಲಿ ಇನ್ನೊಂದು ಇನ್ನೊಂದು ಬಿಟ್ಟು ಹೋದ್ರು ನಾನು ಒಬ್ಬ ಇದೀನಿ ಇದನ್ನ ಅವರು ಕೂಡ ಸಮಾಜ ಕೆಲಸ ಮಾಡ್ಲಿಕ್ಕೋಸ್ಕರ ಬಿಡಿ ದಯವಿಟ್ಟು ನೀವು ಏನು ಪ್ರಶ್ನೆಗಳನ್ನು ಕೇಳಬೇಡಿ ಪ್ಲೀಸ್ 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 ಹೇಳ್ತಾನೆ ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇದೆ ಹೊರತು ಸಾಧನೆ ಹಾದಿಗೆ ಹೋಗ್ತಾ ಇದ್ದೀನಿ ನಾನು ಯಾವುದೇ ಕಾಂಪ್ಲಿಕೇಶನ್ ನಾನು ಹೋಗುವಂತ ವ್ಯಕ್ತಿ ಅಲ್ಲ ದಯವಿಟ್ಟು ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀನಿ ನನ್ನ ಜೀವನದ ಒಂದು ಆಸೆ ಇದೆ ಅದನ್ನು ಈಡೇರಿಸುವುದಕ್ಕೋಸ್ಕರವಾಗಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ನನ್ನ ಆಸೆ ಇದ್ದಿದ್ದು ಅಷ್ಟೇ ಮೈಸೂರು ಮಹಾನಗರದಲ್ಲಿ ಒಂದು ಪ್ಯಾಲೇಸ್ ಮಾದರಿ ರೀತಿಯಲ್ಲಿ ಒಂದು ಹೆರಿಟೇಜ್ ರೀತಿಯಲ್ಲಿ ಬಸ್ ನಿಲ್ದಾಣಗಳು ಆಗಬೇಕು ಅನ್ನುವಂಥದ್ದು ಜನ ಒತ್ತಾಯ ಮಾಡಿದರು ಜೆಎಸ್ಎಸ್ ಕಾಲೇಜಿನ ನೂರಾರು ಮಕ್ಕಳುಗಳು ಬಂದು ಒತ್ತಾಯ ಮಾಡ್ತಾ ಇದ್ದರು ನಂಜನಗೂಡಿಗೆ ಹೋಗುವಂಥವ್ರು ಯಾರ್ಯಾರಿದ್ರು ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡಿದರು ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಇದೇ ಥರ ನಮ್ಮ ಕ್ಷೇತ್ರದಲ್ಲಿ 12 ಕಡೆ ಬಸ್ ನಿಲ್ದಾಣಗಳನ್ನು ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಶಾಸಕರ ನಿಧಿಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ನಮಗೆ ಅದರ ಬಗ್ಗೆ ಗೊತ್ತಾಗಿರಲಿಲ್ಲ ಈಗ ಅದು ಸೋಶಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣದಲ್ಲೇ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ಮನವಿಯನ್ನು ಮಾಡಿ ಪತ್ರವನ್ನು ಕೊಟ್ಟೆ ಸೋಶಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಯಾವುದೋ ಒಂದು ಎರಡು ಸಮಸ್ಯೆಗಳನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಯಾರು ಮುಸಲ್ಮಾನರಿಗೆ ನಾವು ಟೆಂಡರ್ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರ ಬಂದಿದೆ ಅಂತ ತಬ್ರೇಸ್ ಅನ್ನೋರು ಕೊಟ್ಟಿದ್ದಾರೆ ಅಂತ ಬಂತು ನಾನು ಅದಕ್ಕೆ ಆವಾಗಲೇ ಕೊಟ್ವಿ ನಾವು ಮಹಾದೇವ ಸ್ವಾಮಿ ಅನ್ನೋರಿಗೆ ಕೊಟ್ಟಿರುವಂಥದ್ದು ವರ್ಕ್ ಆರ್ಡರ್ ಸಮೇತವಾಗಿ ಅದನ್ನು ಕೊಟ್ಟು ಅವ್ರಿಗೆ ಯಾರೋ ತಿಳಿಗೇಡಿಗಳು ಈ ಥರದಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಯಾರು ಅಂತ ಹೇಳಿ ನಿಮ್ಮ ಸೈಬರ್ ವ್ಯವಸ್ಥೆಯಲ್ಲಿ ಹುಡುಕಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನನ್ನ ಪತ್ರವನ್ನು ಆಗಲೇ ಕೊಟ್ಟಿದ್ದೆ ಮತ್ತೆ ಯಾಕೋ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಅಧ್ಯಕ್ಷರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೀನಿ ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಪತ್ರವನ್ನು ಕೊಡುವಾಗಲೂ ಹೇಳಿದ್ವಿ ನಮಗೆ ದೇವರು ಇನ್ನು ಮಾಡುವಂಥ ಕೆಲಸಗಳನ್ನು ಬಹಳ ಕೊಟ್ಟಿದೆ ನನ್ನ ಕ್ಷೇತ್ರದ ಜನ ನನಗೊಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತಾಗಲೇ ಹೇಳಿದಾಗೆ ಬೋರ್ವೆಲ್ ರಹಿತ ಕ್ಷೇತ್ರ ಇದೆಯಲ್ಲ ಅದೇ ಥರ ಹೌಸಿಂಗ್ ಫಾರ್ ಆಲ್ ಪ್ರತಿಯೊಬ್ಬನಿಗೂ ಬಾಡಿಗೆ ಮನೆಯನ್ನು ನನ್ನ ತರ್ಮೊಳಗಡೆ ಕೊಡಬೇಕು ಅನ್ನುವಂಥ ಆಸೆ ನನ್ನ ಮುಂದೆ ಇಟ್ಕೊಂಡಿದ್ದೀನಿ ಎಲ್ಲ ಪಾರ್ಕ್ 120 ಪಾರ್ಕ್ಗಳು 13 ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಕಾನ್ಸೆಪ್ಟನ್ನು ನಾನು ತೆಗೆದುಕೊಂಡಿದ್ದೀನಿ ಅದೇ ಥರ ಕಳೆದ ಬಾರಿಯ ಎಸ್ ಎಲ್ ಸಿಯ ಪರೀಕ್ಷೆಯಲ್ಲಿ 11 ರ್ಯಾಂಕ್ ಬಂತು ಇಡೀ ಜಿಲ್ಲೆಗೆ 6 ಜನ ನಮ್ಮ ಕ್ಷೇತ್ರದವ್ರು ರ್ಯಾಂಕ್ ಬಂದಿದ್ದಾರೆ 90% ರಿಸಲ್ಟ್ ಕೊಟ್ಟಿದ್ದೀವಿ ಈ ರೀತಿಯಾದಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ನನ್ನ ಚಿಂತನೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಪ್ಲಿಕೇಶನ್ ಆಗಿದೆ ದಯವಿಟ್ಟು ಒಂದು ತಜ್ಞರ ಸಮಿತಿಯನ್ನು ನೀವು ಕಳಿಸ್ಕೊಡಿ ಅದನ್ನು ನೋಡಿ ಆ ತಜ್ಞರ ಸಮಿತಿ ಏನಾದರೂ ಕೂಡ ಅದನ್ನು ತೆಗಿಬೇಕು ಸರಿ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಆಗ ತೆಗೆಯುವಂಥ ಕೆಲಸವನ್ನು ನೀವೇ ಮಾಡಿಸಿ ಅದಕ್ಕಾಗುವಂಥ ಖರ್ಚುವನ್ನು ನಾನು ಸಂಬಳದಿಂದ ನಾನು ಕಟ್ಕೊಡ್ತೀನಿ ಅನ್ನುವಂಥದ್ದು ಕೂಡ ಕ್ಷಮೆ ಕೇಳ್ತೀನಿ ಮತ್ತು ಕಟ್ಕೊಡ್ತೀನಿ ಅನ್ನುವಂಥದ್ದು ಕೂಡ ನನ್ನ ಮನಸ್ಸಿನಲ್ಲಿರುವಂಥ ಭಾವನೆ ಪತ್ರದಲ್ಲಿ ನಾನು ಸಮಿತಿಯನ್ನು ರಚನೆ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಂತ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀನಿ ಅದು ತಜ್ಞರ ಸಮಿತಿ ಬಂದು ಅದೇನಿದೆ ಅಂತ ವರದಿ ಕೊಡ್ತಾರೋ ಅದಕ್ಕೆ ನಾವು ತಲೆ ಬಾಗ್ತೀವಿ ಅಲ್ಲ ಅದೆಲ್ಲವೂ ಅದೆಲ್ಲ ಅದೇನಾದ್ರೂ ಆಗಿರಲಿ ನಾನು ಅದೆಲ್ಲವೂ ಅದರೊಳಗಡೆ ಸೇರಿದೆ ತಜ್ಞರ ಸಮಿತಿಯ ವರದಿಗೆ ನಾನು ತಲೆಯನ್ನು ಬಾಕ್ತೇನೆ ಅಂತ ಒಂದೇ ಮಾತು ಹೇಳಿದ್ದೀನಿ ಖರ್ಚಾಗುವಂಥದ್ದನ್ನು ಕೂಡ ನಾನು ಸಂಬಳದಲ್ಲಿ ಕಟ್ಕೊಡ್ತೀನಿ ಅಂತಲೂ ಹೇಳಿದ್ದೀನಿ ತಪ್ಪಾಗಿದ್ದರೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಮುಖ್ಯನೇ ಹೊರತು ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಬಹಳ ನೊಂದು ಕೆಲವನ್ನು ಮಾತಾಡೋಕೆ ಬಯಸ್ತೀನಿ ನಾನು ಎಲ್ಲವನ್ನು ಮಾಧ್ಯಮ ಇನ್ನೊಂದು ಮತ್ತೊಂದು ಎಲ್ಲವನ್ನು ಬಿಟ್ಟು ನನ್ನ ಪಾಡು ನನ್ನ ಕೆಲಸವನ್ನು ನಾನು ಮಾಡ್ತಾ ಇರುವಂಥವನು ಕಾರಣ ಅಂದರೆ ಕಳೆದ 30 ವರ್ಷಗಳ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ 11 ಜನ ಶಾಸಕರುಗಳು ಹಳೆಯ ಶಾಸಕರುಗಳು ಗೆದ್ದುಬಂದ್ವಿ 10 ಜನ ಬಿಟ್ಟು ಹೋದರು ಆಗಲೇ ನೋವನ್ನು ಕೊಟ್ಟು 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 ಪಾರ್ಟಿಯನ್ನು ಬಿಟ್ಟು ಹೋದರು ಅವರು ನಾನೊಬ್ಬ ಮಾತ್ರ ಇದು ಒಳಗಡೆ ಉಳಿದಿದ್ದೀನಿ ಕಾರಣ ಆದರೆ ನನ್ನಲ್ಲಿರುವುದೊಂದು ಒಂದು ಆಸೆ ಇದೆ ಹೌದು ಒಬ್ಬ ಶಾಸಕನಾಗಿ ನಾನು ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟು ಹೋಗಬೇಕು ಅನ್ನುವಂಥ ಆಸೆ ಇದೆ ಹಾಗಾಗಿ ಬೇರೆ ಯಾವುದೇ ಕಾಂಪ್ಲಿಕೇಶನ್ಗೆ ನಾನು ಹೋಗಿ ನಾನು ಬಯಸಲ್ಲ ಸ್ಮಶಾನದ ಅಲ್ಲ ಸ್ಮಶಾನದ ಅಭಿವೃದ್ಧಿಯನ್ನು ಕೂಡ ಪಾರ್ಕ್ ಅಭಿವೃದ್ಧಿಯನ್ನು ಕೂಡ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ನೆಮ್ಮದಿ ತಾಣ ಅಂತ ನಾವು ಮಾಡ್ತಾ ಇದ್ದೀವಿ ಹಾಗೆ ನಾನು ಕೂಡ ನೆಮ್ಮದಿ ತಾಣಕ್ಕೆ ಹೋಗೋಕ್ಕೂ ಮುಂಚೆ ಜೀವನದಲ್ಲಿ ಏನಾದರೂ ಅಚೀವ್ ಮಾಡ್ಕೋಬೇಕು ಅನ್ನುವಂಥ ಭಾವನೆ ಇದೆಯೇ ಹೊರತು ಯಾವುದೋ ಕಾಂಪ್ಲಿಕೇಶನ್ ಮಾಡುವಂಥದ್ದಲ್ಲ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಕೂಡ ನಾನು ಇದ್ದೀನಿ ದಯವಿಟ್ಟು ನನ್ನನ್ನು ನಿಮ್ಮನ್ನೂ ಸಹಕಾರ ಕೇಳ್ತಾ ಇದ್ದೀನಿ ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಂತ ಹೊರಟಿದ್ದೀವಲ್ಲ ಆ ಅಚೀವ್ಮೆಂಟ್ಗೆ ನಿಮ್ಮ ಸಹಕಾರ ಕೊಡಿ ಅದನ್ನು ಬಿಟ್ಟರು ಬೇರೆ ಇನ್ನೇನೂ ನಾನು ಕೇಳಲಿಕ್ಕೆ ಬಯಸಲ್ಲ ನನ್ನ ಜೀವನದಲ್ಲಿರೋದು ಒಂದೇ ಒಂದು ಇದರಲ್ಲಿ ನಾನು ತಪ್ಪಾಗಿದ್ದರೆ ನಾನು ಶಿಕ್ಷೆ ಆದರೂ ಕೂಡ ಅನುಭವಿಸಿಕ್ಕೆ ಸಿದ್ಧವಾಗಿದ್ದೀನಿ ದಯವಿಟ್ಟು ಇನ್ನೇನು ನನ್ನ ದಯವಿಟ್ಟು ಇನ್ನೇನು ನಾನು ಎಲ್ಲ ನಿಮ್ಮ ಮಾತಿಗೆ ನಾನು ಕೊಟ್ಟಿದ್ದೀನಿ ನಾನು ಇದೆಲ್ಲ ನಾನು ಏನು ಹೇಳಲಿಲ್ಲ ಒಂದೇ ಮಾತು ಹೇಳಿದೆ ಒಂದೇ ಮಾತನ್ನು ಬಿಚ್ಚು ಮನಸ್ಸಿನಿಂದ ನಿಮ್ಮ ಮುಂದೆ ನಿಮ್ಮನ್ನು ಕೈಮುಗಿದು ಪ್ರಾರ್ಥನೆ ಮಾಡಿದ್ದೀನಿ 30 ವರ್ಷಗಳ ಕಾಲದಲ್ಲಿ 10 ಜನನ ಇದೇ ಥರದಲ್ಲಿ ಇನ್ನೊಂದು ಇನ್ನೊಂದು ಬಿಟ್ಟು ಹೋದರು ನಾನು ಒಬ್ಬ ಇದ್ದೀನಿ ಇದನ್ನು ಅವರು ಕೂಡ ಸಮಾಜ ಕೆಲಸ ಮಾಡಲಿಕ್ಕೋಸ್ಕರ ಬಿಡಿ ದಯವಿಟ್ಟು ನೀವು ಏನು ಪ್ರಶ್ನೆಗಳನ್ನು ಕೇಳಬೇಡಿ
ಪ್ಲೀಸ್ 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 ಹೇಳಿದ್ನಲ್ಲ, ನಾನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಇದೆ ಹೊರತು ಸಾಧನೆ ಹಾದಿಗೆ ಹೋಗ್ತಾ ಇದ್ದೀನಿ. ನಾನು ಯಾವುದೇ ಕಾಂಪ್ಲಿಕೇಶನ್ ನಾನು ಹೋಗುವಂಥ ವ್ಯಕ್ತಿ ಅಲ್ಲ. ದಯವಿಟ್ಟು ನಿಮ್ಮ ಸಹಕಾರವನ್ನು ಕೇಳ್ತಾ ಇದ್ದೀನಿ. ನನ್ನ ಜೀವನದ ಒಂದು ಆಸೆ ಇದೆ, ಅದನ್ನು ಈಡೇರಿಸುವುದಕ್ಕೋಸ್ಕರವಾಗಿ ದಯವಿಟ್ಟು ನಿಮ್ಮ ಸಹಕಾರ ಕೊಡಿ.